ದಸರಾ ಹಬ್ಬದಲ್ಲಿ ಹಣ್ಣು ತರಕಾರಿ ಎಲ್ಲವೂ ಕೂಡ ದುಬಾರಿ ಆಗಿಬಿಟ್ಟಿದೆ. ದಸರಾ ಆಯುಧ ಪೂಜೆಗೆ ಸರ್ಕಾರದ ಕಡೆಯಿಂದ ಮುಂಗಡವಾಗಿ ಹಣವನ್ನು ಮಂಜೂರು ಮಾಡಲಾಗಿದೆ. ಗಗನ ಕುಸುಮಕ್ಕೆ ಸರ್ಕಾರ ಕೊಟ್ಟಿದ್ದಂಥ ಅನುದಾನ ಎಷ್ಟು ಗೊತ್ತಾ? ಕೊಪ್ಪಳದ KSRTC ಘಟಕಕ್ಕೆ ಅನುದಾನ ಕೂಡ ಬಿಡುಗಡೆ ಆಯಿತು. ಅನುದಾನ ಎಷ್ಟು ಅಂತ ಕೇಳಿದ್ರೆ ನೀವು ಹೌಹಾರ ಬಿಡ್ತೀರಿ. ಪ್ರತಿ ಆನ್ ರೋಡ್ ವಾಹನದ ಆಯುಧ ಪೂಜೆಗೆ ಕೇವಲ 10 ರೂಪಾಯಿ ಬಿಡುಗಡೆ ಮಾಡಿದೆ ಸರ್ಕಾರ. ತುಂಬ ಉದಾರವಾಗಿ ಸರ್ಕಾರ 10 ರೂಪಾಯಿಯನ್ನು ಒಂದೊಂದು ವಾಹನ ಪೂಜೆ ಮಾಡೋಕ್ಕೆ 10 ರೂಪಾಯಿ ಮಂಜೂರು ಮಾಡಿದ್ದಾರೆ. ನಿಂಬೆ ಹಣ್ಣಿಗೂ ಆಗಲ್ಲ 10 ರೂಪಾಯಿ ವೀಕ್ಷಕರೇ, 10 ರೂಪಾಯಿಗಿಂತ ಜಾಸ್ತಿ ನಿಂಬೆ ಹಣ್ಣು. ಇನ್ನು ಉಳಿದಂಥ ಪೂಜೆ ಹೇಗೆ ಮಾಡಬೇಕಾಗಾದರೆ ಅನ್ನೋ ಪ್ರಶ್ನೆ ಇದೆ. 10 ರೂಪಾಯಿ ಮಂಜೂರಾತಿಗೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಡೆಯಿಂದ ಆದೇಶ ಬಂದಿದೆ. ಕೊಟ್ಟಷ್ಟು ಮುಂಗಡ ಹಣದಲ್ಲಿ ಆಯುಧ ಪೂಜೆ ಮಾಡುವಂತೆ ಸುತ್ತೋಲೆ ಹೊರಡಿಸಲಾಗಿದೆ. ಹಾಗಾಗಿ ಈ ಹಣ ಆದರೂ ಯಾಕೆ ಕೊಟ್ಟರು ಇವರು? ಗತಿ ಇಲ್ಲ ಅಂತ ಹೇಳಿಬಿಟ್ಟಿದ್ದಿದ್ರೆ ನಾವೇ ಕಷ್ಟನೋ ಸುಖನೋ ಹಣ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ವಿ, ನಾನು ಕೊಟ್ಟೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇಷ್ಟು ಹಣ ಬಿಡುಗಡೆ ಮಾಡೋದಾ ಅಂಥೇಳಿ ನೌಕರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.